ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷ ನಾಲ್ಕನೇ ಬಾರಿಗೆ ನಾನು ಮಂತ್ರಿ ಮಾಡಲಕ್ಕೋಸ್ಕರವಾಗಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಅದಕ್ಕೋಸ್ಕರವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವರಿಗೆ, ಅದೇ ರೀತಿಯಲ್ಲಿ ನಮ್ಮ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರಿಗೆ, ನಮ್ಮ ಹಿರಿಯರಾದಂಥ ಯಡಿಯೂರಪ್ಪನವ್ರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕಟೀಲ್ ಅವರಿಗೆ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬೊಮ್ಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು ಕೂಡ ನಾನು ಕೋರ್ತೀನಿ. ಯಾಕಂದರೆ ನಾನು ಈ ಶ್ರೀರಾಮ್ಲು ಒಬ್ಬ ಸಾಮಾನ್ಯವಾದಂಥ ವ್ಯಕ್ತಿಯಾಗಿ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಈ ರಾಜ್ಯದ ಜನರು. ಈ ರಾಜ್ಯದ ಜನರ ಜೊತೆಯಲ್ಲಿ ಇವತ್ತು ನಮ್ಮ ಪಕ್ಷ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇಷ್ಟು ಮಟ್ಟಿಗೆ ನಾಲ್ಕು ಬಾರಿ ಮಂತ್ರಿಯಾಗಿ, ಆರು ಬಾರಿ ಶಾಸಕನಾಗಿ, ಒಂದು ಸಾರಿ ಲೋಕಸಭಾ ಸದಸ್ಯನಾಗಿ ಇವತ್ತು ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಅದಕ್ಕೋಸ್ಕರವಾಗಿ ಭಾಳಷ್ಟು ಕಷ್ಟದಲ್ಲಿ ಬಂದಂಥ ವ್ಯಕ್ತಿ, ನಾನು ಕಷ್ಟಗಳನ್ನು ನೋಡಿದಂಥ ವ್ಯಕ್ತಿ, ಎಲ್ಲ ರೀತಿಗಳ ಸಮಸ್ಯೆಗಳನ್ನು ನಾನು ಕಂಡದಂಥ ವ್ಯಕ್ತಿ ನಾನು. ಇವತ್ತು ಏನು ಇವತ್ತು ನಾಲ್ಕನೇ ಬಾರಿಗೆ ಏನು ಅವಕಾಶವನ್ನು ಮಾಡಿಕೊಟ್ಟಿದ್ದಂಥ ಎಲ್ಲರ ಜನರಿಗೆ, ಈ ನಾಡಿನಲ್ಲಿದ್ದಂಥ ಬಡವರಿಗೆ, ಶ್ರಾಮಿಕರಿಗೆ, ರೈತರಿಗೆ, ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅನ್ನೋಂಥ ನಂಬಿಕೆ ಮೇಲೆ ಇಟ್ಕೊಂಡು, ಜವಾಬ್ದಾರಿ ಇಟ್ಕೊಂಡು ನಾನು ಇವತ್ತು ಹೋಗ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲಿ ತಗೊಂಡಂಥ ಟೈಮಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲ ವಿಚಾರಗಳನ್ನು, ಯಾಕಂದರೆ ಇವತ್ತು ಮಂತ್ರಿಗಳು ಭಾಳಷ್ಟು ಮಂದಿ ಆಗಿದ್ದಾರೆ, ಭಾಳಷ್ಟು ಮಂದಿ ಮಂತ್ರಿಗಳು ಆಗಬೇಕಾಗಿದೆ, ಯಾರು ಕೂಡ ನೋವನ್ನು ಪಳ್ಳಾರದಂಥ ಅವಕಾಶ ಬಂದಂಥ ಟೈಮಲ್ಲಿ ಎಲ್ಲರುಗಳು ಮಂತ್ರಿಗಳು ಸಿಗುವಂಥ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರವಾಗಿ ನಮ್ಮ ಎದುರುಗಡೆ ಇದ್ದಂಥ ಸವಾಲುಗಳು, ನಾವೇನು ಸಂತೋಷ ಪಡೋದು ಬೇಕಾಗಿಲ್ಲ. ಒಂದು ಕಡೆ ಕೋವಿಡ್ ಇದೆ, ಒಂದು ಕಡೆ ನೆರೆ ಹಾವಳಿ ಇದೆ, ಎರಡು ನೆರೆ ಹಾವಳಿ ಮತ್ತು ಕೋವಿಡ್ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಎರಡನ್ನು ಕೂಡ ಹೋಗಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದಕ್ಕೂ ನಮ್ಮೆಲ್ಲ ನಾಯಕರಿಗೆ ಧನ್ಯವಾದಗಳು. ನಮ್ಮ ಪಾರ್ಟಿ ಏನಂಥದ್ದು ಇವತ್ತು ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರಗಳನ್ನು ತಗೋಬೇಕು, ಇವತ್ತು ಯಾವ ಸಂದರ್ಭದಲ್ಲಿ ನಿರ್ಧಾರಗಳು ತಗೊಂಡಂಥ ಟೈಮಲ್ಲಿ ಏನು ಸ್ಥಾನಮಾನಗಳನ್ನು ಕೊಡಬೇಕನ್ನೋಂಥ ವಿಚಾರದಲ್ಲಿ ಆಲ್ರೆಡಿ ನಮ್ಮ ಪಾರ್ಟಿ ಇವತ್ತು ಮಂತ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಸೂಕ್ತವಾದಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.